ಪರಮೇಶ್ವರ್ ಅವರು ಮೂರು ವರ್ಷ ಅಧಿಕಾರ ಇದೆ, ಶಾಸಕರಾಗಿ ಇರ್ತೀರಾ, ಆಮೇಲೆ ನಿಮ್ಮನ್ನ ಇರೋದಕ್ಕೆ ಶಾಸಕರಾಗಿರೋದಕ್ಕೆ ಬಿಡೋದೇ ಇಲ್ಲ. ಯಾರಂತೆ? ಯಾರು? ಸುಧಾಕರ್ ಅಲ್ಲ, ಅವರಪ್ಪನ ಕೈಯಲ್ಲೂ ಆಗಲ್ಲ ಅಂತೇಳಿ ಮಿಸ್ಟರ್ ಎಂಪಿ. ನೀವಲ್ಲ, ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ ಆಗಲ್ಲ. ಬರ್ದಿಟ್ಕೋ, ಕೋವಿಡ್ ಅಲ್ಲಿ ನಿನ್ನ ಒಳಗ್ ಕಳಿಸ್ತಿರ್ತೀನಿ ನಾನು. ಬರ್ದಿಟ್ಕೋ. ಥ್ಯಾಂಕ್ ಯು ಸೋ ಮಚ್. ಏ ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ, ಆ ಕಳ್ಳನನ್ನ ಒಳಗ್ ಕಳಿಸ್ತಿರ್ತೀನಿ. ಅದ್ ಹೆಂಗ್ ಕಾಪಾಡ್ಕೊಂತ ಕಾಪಾಡ್ಕೊಳಕ್ ಹೇಳಿ. ಏ ನೋಡ್ರಿ, 7-8 ಕೋಟಿ ಖರ್ಚು ಮಾಡಿದಾನ ಮನುಷ್ಯ, ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು 7-8 ಕೋಟಿ ಸಂಪಾದಿಸಿದಾನೆ. ರಾಜ್ಯ ದೇಶ ಅಲ್ಲ ಸುಧಾಕರ್, ನಿಮ್ಮಪ್ಪ ಕೈಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ. ನಿನ್ನ ಅಕಾಡದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು. ನಾನು ಇವತ್ತು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ, ನಿಮಗೂ ಗೊತ್ತಿತ್ತು. 19 ಆ ಕಡೆ ಇತ್ತು, 16 ಈ ಕಡೆ ಇತ್ತು. ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಕಾಡಕ್ಕೆ ಇಳಿಬೇಕಾಗುತ್ತೆ. ಬಿಡ್ರಿ, ಹೋದ ಸಲ ರಾತ್ರಿ ವೈಯನಾರಾಯಣ ಸ್ವಾಮಿ ಅವರು ಓಟ್ ತಂದ್ರು, ಅವಾಗ ಯಾವ ಇರ್ಲಿಲ್ವಾ ಅವ್ರು? ಅವಾಗ ಏನಾಗಿದ್ರು ಇವರು? ಹಾಗೇನಾಗಿದ್ರು ಸರ್, ಅದನ್ನ ಏನಾದ್ರು ರಾತ್ರಿ ಒಂದೇ ದಿವಸದಲ್ಲಿ ತಂದ್ರು ವೈಯನಾರಾಯಣ ಸ್ವಾಮಿ. ವೈಯನಾರಾಯಣ ಸ್ವಾಮಿ ಅವರು 6 ಕಡೆ ಓಟ್ ಮಾಡಿದ್ರು, ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದು ಚಿತ್ರದುರ್ಗ ದಾವಣಗೆರೆ ಆಮೇಲೆ ತುಮಕೂರು ಮಧುಗಿರಿ ನಮ್ಮಲ್ಲಿ ಓಟ್ ಮಾಡಿದ್ರು. ಈಗ ಅವರು ಇದು ಮಾಡ್ಬೋದಾ? ಯಾರು? ಅಲ್ಲ ಸರ್, ಅದು ಹೈಕೋರ್ಟ್ ಏನಾಗಿದೆ? ಇಲ್ಲ ಇಲ್ಲ, ಒಂದು ನಿಮಿಷ, ಇಲ್ಲ ಅಲ್ಲ, ಅದೇನಾಗಿದೆ ಅಂದರೆ ಈಗ ನಾವು ನೋಡಿ, ಮೊದಲಿಂದ 5 ಜನ ನಮ್ಮ ಕಡೆ ಇರಲಿಲ್ಲ. ನಾನು ಪ್ರತಿ ಸಲ 5 ಜನನೇ ಬೈತಿದ್ದು, ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು, ಆ 5 ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳರು ಅಂತ. ಈಗ ಯಾರು ಕ್ರ್ಯಾಶ್ ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ಅವರು ಹಣಬಲನ ಬಳಸಿದ್ದಾರೆ. ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ, ನಗರಸಭೆನ ಕ್ಲೀನ್ ಮಾಡ್ತೀವಿ, ಮಾಡಿದ್ದೀವಿ. ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೋ. ಇಲ್ಲ, ಕರೆಕ್ಟು. ನೋಡಿ ಏನಾಗಿದೆ, ಅವ್ರ ಥರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲಪ್ಪ. ಹೆಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು, ಹೆಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ. 7-8 ಕೋಟಿ ಖರ್ಚು ಮಾಡಿದ್ದಾರೆ, ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ. ಮಾಡಲಿ, ಜನ ನೋಡ್ತಾ ಇದ್ದಾರೆ, ಇನ್ನು 10 ತಿಂಗಳಿದೆ. ಮತ್ತೆ ನಾವು ಚುನಾವಣೆಗೆ ಜನರು, ಇದು ಜನರಿಂದ ನಡೆದ ಚುನಾವಣೆ ಅಲ್ಲ, ಜಡ್ಜ್ಮೆಂಟ್ ತೊಗೊಳಕ್ಕೆ ಮೆಂಬರ್ಗಳು ಹಾಕಿರೋ ಓಟು. ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ, ನಾನು ಮಧ್ಯದಲ್ಲಿ ಬಂದವನು. ಆಗಿದೆ, ವಿ ಲರ್ನ್ ಲೆಸನ್ ಅಲ್ವಾ? ಇರಲಿ, ನೋಡೋಣ. ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ, ಅಂಬರೀಷ್ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹೇಳ್ತೀನಿ, ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಎಗರ್ ಹಾಕಂಗೆ ಮಾಡ್ತೀನಿ. ಒಬ್ಬ ಗಂಡ್ಸ್ ಎಂ ಎಲ್ ಎ ಆಗಿರೋದಂತ ಎಂ ಪಿಗೆ ಹೋಗಿ ಹೇಳಿ.